ಮಾಡ್ತೇವೆ. ಮಾಧ್ಯಮದ ಗೆಳೆಯರೇ, ಮುಖ್ಯವಾಗಿ CPIM ಪಕ್ಷ ದೇಶದಾದ್ಯಂತ ಏನು ಚುನಾವಣಾ ಪ್ರಣಾಳಿಕೆಯನ್ನು ತಯಾರಿಸಿ ಬಿಡುಗಡೆ ಮಾಡಿದೆ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ನಾವಿವತ್ತು ಕರ್ನಾಟಕದಲ್ಲಿ ಈ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಚುನಾವಣಾ ಪ್ರಣಾಳಿಕೆ ಸುಮಾರು 60 ಪುಟಗಳಷ್ಟು ಇದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಇವತ್ತು ದೇಶದ ಮುಂದೆ ಇರತಕ್ಕಂಥ ಪ್ರಶ್ನೆಗಳು ಏನೇನು ಅಂತಕ್ಕಂಥ ಅಂಶ ಮೊದಲನೇ ಭಾಗದಲ್ಲಿದೆ. ಎರಡನೇ ಭಾಗದಲ್ಲಿ CPIM ಪಕ್ಷ ಈ ದೇಶದ ಅಭಿವೃದ್ಧಿಯನ್ನು, ಪ್ರಜಾಪ್ರಭುತ್ವವನ್ನು, ಕೋಮು ಸೌಹಾರ್ದತೆಯನ್ನು ಹೇಗೆ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಪರ್ಯಾಯ ನೀತಿಗಳ ಅಂಶಗಳು ಕೂಡ ಎರಡನೇ ಭಾಗದಲ್ಲಿ ಇದೆ. ಸೊ ಎರಡನ್ನು ತಾವು ಗಮನಿಸಬೇಕು ಅಂತೇಳಿ ಮೊದಲನೇದಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೆ. ಮೊದಲನೇ ಭಾಗದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಇವತ್ತು ನಮ್ಮ ದೇಶವನ್ನು ಕಳೆದ 1994 ನಮ್ಮ ದೇಶದಲ್ಲಿ ಏನು ಜಾರಿಗೆ ತಂದಿರತಕ್ಕಂಥ ಜಾಗತೀಕರಣ, ಉದಾರೀಕರಣ, ಖಾಸೀಕರಣದ ನೀತಿಗಳ ಭಾಗವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಂಡಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಮತ್ತಷ್ಟು ಈ ದೇಶದ ಎಲ್ಲ ರೀತಿಯ ಸಾರ್ವಜನಿಕ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡಬೇಕು ಅನ್ನುವಂಥ ದುರುದ್ದೇಶದಿಂದ ದೇಶದ ಮೇಲೆ ಒಂದು ಸರ್ವಾಧಿಕಾರವನ್ನು ಹೇರುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಪ್ರತಿರೋಧವನ್ನು ತಡೆಯೋದಕ್ಕೋಸ್ಕರ ಕೋಮುವಾದಕ್ಕೆ ನಿರಂತರವಾಗಿ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಈ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಮುಖ್ಯವಾಗಿ ಹಿಂದುತ್ವವಾದಿಗಳು ಜಂಟಿಯಾಗಿ ದೇಶದ ಮೇಲೆ ಈ ಸರ್ವಾಧಿಕಾರವನ್ನು ಹೇರುವಂಥ ದುಷ್ಕೃತ್ಯದಲ್ಲಿ ಅವರು ತೊಡಗಿದ್ದಾರೆ. ಅದರಿಂದಾಗಿ ಇವತ್ತು ಈ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಹಿಂದುತ್ವವಾದಿಗಳ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ BJP ಮತ್ತು ಅದರ ಮಿತ್ರ ಪಕ್ಷಗಳು ಏನು ಕೇಂದ್ರದಲ್ಲಿ ಕಳೆದ 10 ಆಡಳಿತ ಮಾಡ್ತಾ ಇದ್ದಾವೆ, ಅವರು ಅವರ ಆಶಯಕ್ಕೆ ಪೂರಕವಾಗಿ ಇವತ್ತು ನಮ್ಮ ದೇಶದ ಸಂವಿಧಾನದ 4 ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಪ್ರಮುಖವಾಗಿ ಒಂದನೆಯದು ಜಾತ್ಯತೀತ ಪ್ರಜಾಪ್ರಭುತ್ವ, ಎರಡನೆಯದು ಆರ್ಥಿಕ ಸಾರ್ವಭೌಮತೆ, ಮೂರನೆಯದು ಒಕ್ಕೂಟವಾದ, 4 ಸಾಮಾಜಿಕ ನ್ಯಾಯ. ಇವು ನಮ್ಮ ಪ್ರಜಾಸತ್ತೆಯ ಸಂವಿಧಾನದ ಆಧಾರ ಸ್ತಂಭಗಳು. ಈ 4 ಆಧಾರ ಸ್ತಂಭಗಳ ಮೇಲೆ ಗಂಭೀರವಾದಂಥ ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಗಂಭೀರವಾದಂಥ ಆತಂಕ ಉಂಟಾಗಿದೆ ಅಂತಕ್ಕಂಥ ಅಂಶವನ್ನು ನಾವು ಇದರಲ್ಲಿ ಸ್ಪಷ್ಟಪಡಿಸಿದ್ದೀವಿ. ಮತದಾರರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ 1942 ನಾವು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿದ್ದೀವಿ, ರಾಜಪದ್ಧತಿಯನ್ನು ತೆಗೆದುಹಾಕಿದ್ದೀವಿ. ಅದಕ್ಕಾಗಿ ನಮ್ಮ ದೇಶದ ನಮ್ಮ ಹಿರಿಯರು 100,000 ಜನ ಪ್ರಾಣಗಳನ್ನು ಕೊಟ್ಟಿದ್ದಾರೆ, ಅವರ ಅಂಗಾಂಗಗಳನ್ನು ಕಳ್ಕೊಂಡಿದ್ದಾರೆ, 200,000 ಜನ ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಜೈಲುವಾಸ ಅನುಭವಿಸಿ ಪಡ್ಕೊಂಡಿದ್ದೇವೆ. ಈ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ನಾವು ಆ ರೀತಿಯಲ್ಲಿ ಪಡ್ಕೊಂಡಿದ್ದೀವಿ. ಇವತ್ತು ಆ ಒಂದು ಪ್ರಜಾಪ್ರಭುತ್ವಕ್ಕೆ ಗಂಭೀರವಾದಂಥ ಒಂದು ಧಕ್ಕೆಯನ್ನು ಉಂಟು ಮಾಡುವಂಥ ಆಡಳಿತವನ್ನು ನಡೆಸಿರ್ತಕ್ಕಂಥ NDA ಏನಿದೆ, BJP ಮತ್ತು ಅದರ ಮಿತ್ರ ಪಕ್ಷಗಳ ಆಡಳಿತ, ಪುನಃ ಅದು ಬಂದರೆ
ಅದು ಬಂದರೆ, ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಸರ್ವಾಧಿಕಾರ ಮತ್ತು ಮನುವಾದ ಇವತ್ತು ಜಾರಿಗೆ ಬರಲಿಕ್ಕಿದೆ ಅಂತಕ್ಕಂಥ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು BJP ಮತ್ತು ಅದರ ಮಿತ್ರ ಪಕ್ಷಗಳನ್ನು, ಕರ್ನಾಟಕದಲ್ಲಿ BJP ಮತ್ತು JDSನ್ನು ಇವತ್ತು ನಿರ್ಣಾಯಕವಾಗಿ ಸೋಲಿಸಬೇಕು ಅಂತೇಳಿ ನಾವು ಮತದಾರರಲ್ಲಿ ವಿನಂತಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು CPIM ಪಕ್ಷ ದೇಶದಾದ್ಯಂತ ಕಂಟೆಸ್ಟ್ ಮಾಡಿದೆ, ನಿಜ. ಕರ್ನಾಟಕದಲ್ಲಿ ನಾವು BJP ಮತ್ತು ಅದರ ಮಿತ್ರ ಪಕ್ಷವಾದಂಥ JDSನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೆ ಕರ್ನಾಟಕದಲ್ಲಿ ಎಡ ಮತ್ತು ಜಾತ್ಯತೀತ ಪ್ರಜಾಸತ್ತಾತ್ಮಕ ಶಕ್ತಿಗಳಲ್ಲಿ ಎಡ ಪಕ್ಷಗಳು ದುರ್ಬಲವಾಗಿರೋದ್ರಿಂದ ರಾಜ್ಯದಾದ್ಯಂತ ಕಂಟೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಪರ್ಯಾಯವಾದಂಥ ವಿಚಾರಗಳನ್ನು ರಾಜ್ಯದಲ್ಲಿ ನಾವು ಜಾರಿಗೆ ತರಬೇಕಾಗಿದೆ, ಅದನ್ನು ಪ್ರಚಲಿತಗೊಳಿಸಬೇಕಾಗಿದೆ, ಅದನ್ನು ಪ್ರಚಾರಕ್ಕೆ ತರಬೇಕಾಗಿದೆ ಅನ್ನುವಂಥ ಉದ್ದೇಶದಿಂದ ಒಂದು ಕಡೆಯಾದರೂ ನಾವು ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ CPIM ಪಕ್ಷ ಸ್ಪರ್ಧೆ ಮಾಡಿದೆ. ಸೊ ನಾವು ವಿನಂತಿ ಮಾಡ್ತಾ ಇದ್ದೀವಿ ರಾಜ್ಯದ ಮತದಾರರನ್ನು, CPIM ಪಕ್ಷದ ಅಭ್ಯರ್ಥಿಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು, ಉಳಿದ ಕಡೆ BJP ಮತ್ತು ಅದರ ಮಿತ್ರ ಪಕ್ಷವಾಗಿರ್ತಕ್ಕಂಥ JDSನ್ನು ಸೋಲಿಸೋದಕ್ಕೆ ಇಂಡಿಯಾ ಕೂಟಕ್ಕೆ ಒಂದು ಬಲವಾದಂಥ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಮತದಾರರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಎರಡೂ ಕೂಟಗಳೇನಿದ್ದಾವೆ, ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಹಿಂದುತ್ವವಾದಿಗಳ ಒಂದು ಜಂಟಿ ಕಾರ್ಯಾಚರಣೆ ಏನಿದೆ, ಅದು ನಮ್ಮ ದೇಶದಲ್ಲಿ ಇವತ್ತು ಜಾತ್ಯತೀತ ಪ್ರಜಾಪ್ರಭುತ್ವಕ್ಕೆ ಒಂದು ಗಂಭೀರವಾದಂಥ ಧಕ್ಕೆ ತರುವಂಥ ಕೆಲಸವನ್ನು ಮುನ್ನಡೆಸಿದೆ BJP ಮತ್ತು ಅದರ ಮಿತ್ರ ಪಕ್ಷಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಜೊತೆಯಲ್ಲಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಧರ್ಮನಿರಪೇಕ್ಷತೆ ಅಂದರೆ ಏನು, ಜಾತ್ಯತೀತತೆ ಅಂದರೆ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರಭುತ್ವ ಮತ್ತು ರಾಜಕೀಯದಿಂದ ಧರ್ಮವನ್ನು ದೂರ ಇಡಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆಡಳಿತ ಪಕ್ಷ ಸರ್ಕಾರ ಪ್ರಭುತ್ವ ಮತ್ತು ರಾಜಕೀಯದಿಂದ ಆಡಳಿತದಿಂದ ದೂರ ಇಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದರೂ ಕೂಡ ಬಹುಶಃ ನೀವೆಲ್ಲ ನೋಡಿದಿರಿ, ಇಡೀ ಜಗತ್ತೇ ಗಮನಿಸಿದೆ. ರಾಮ ಮಂದಿರದ ಉದ್ಘಾಟನೆಯಲ್ಲಿ ಒಂದು ರೀತಿಯಲ್ಲಿ ಪ್ರಧಾನ ಪೂಜಾರಿಯ ಪಾತ್ರವನ್ನು ನಮ್ಮ ಪ್ರಧಾನಮಂತ್ರಿಗಳು ವಹಿಸಿ ಆ ರೀತಿಯಲ್ಲಿ ಸಂವಿಧಾನದ ಒಂದು ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಅದು ಮಾತ್ರ ಅಲ್ಲ, ಇವತ್ತು CAA ಜಾರಿ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಏನು ಕರಿತೀವಿ. ಈ ಪೌರತ್ವ ಕಾಯ್ದೆ 1955 ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಅದು ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದರೆ, ಯಾರಾದರೂ ವಿದೇಶದಿಂದ ಬಂದಂಥವರು ನಿರಾಶ್ರಿತರಾಗಿ ಈ ದೇಶದಲ್ಲಿ ಆಶ್ರಯ ಪಡ್ಕೊಂಡಿದ್ದರೆ, ಅವರು 11 ಕಾಲ ಇಲ್ಲಿ ವಾಸ ಮಾಡಿದರೆ ಅವರಿಗೆ ಪೌರತ್ವ ಕೊಡಬಹುದು ಅಂತ ಹೇಳ್ತಾ ಇದೆ. ಯಾವತ್ತೂ ಕೂಡ ಅದು ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಅಥವಾ ಯಾವ ದೇಶದಿಂದ ಬಂದಿದ್ದಾರೆ ಅನ್ನುವಂಥದ್ರ ಆಧಾರದಲ್ಲಿ ಕೊಡಬೇಕು ಅಂತ ಹೇಳಿಲ್ಲ. ಭಾಳ ಸ್ಪಷ್ಟವಾಗಿ ಒಂದು ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿ ಆ ರೀತಿಯಲ್ಲಿ 1955 ನಮ್ಮ ಕಾಯ್ದೆ ಹೇಳ್ತದೆ. ಆದರೆ ಮೊನ್ನೆ ನರೇಂದ್ರ ಮೋದಿಯವರು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಜಾತ್ಯತೀತತೆಯ ತತ್ವವನ್ನು ವಿರೋಧ ಮಾಡಿ ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸ್ಲಿಮೇತರ ನಿರಾಶ್ರಿತರಿಗೆ ಮಾತ್ರ ಪೌರತ್ವ ಕೊಡಬೇಕು ಅಂತೇಳಿ ಆ ರೀತಿಯಲ್ಲಿ ಧರ್ಮದ ಆಧಾರದಲ್ಲಿ, ತಾರತಮ್ಯದ ಆಧಾರದಲ್ಲಿ ಸಂವಿಧಾನದ ವಿರುದ್ಧವಾಗಿ ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರೀತಿಯಲ್ಲಿ ಯಾವ ಸಂವಿಧಾನ ಈ ದೇಶದ ಜಾತ್ಯತೀತತೆಗೆ ಸಂಬಂಧಪಟ್ಟು ಒಂದು ಸ್ಪಷ್ಟವಾದಂಥ ಕಣ್ಣೋಟವನ್ನು ಕೊಟ್ಟಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಇನ್ನು ಇತರೆ ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬಂದರೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಯಾರು ದುರ್ಬಲರಿದ್ದಾರೆ, ಮಹಿಳೆಯರಿದ್ದಾರೆ, ಅದೇ ರೀತಿಯಲ್ಲಿ ಶೂದ್ರ ಸಮುದಾಯದ ಬಡವರಿದ್ದಾರೆ, ದಲಿತರಿದ್ದಾರೆ, ಅಂಥ ಜನಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ.
ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸಾಮಾಜಿಕ ನ್ಯಾಯವನ್ನು ತಿರುವು ಮೂರು ಮಾಡುವಂಥ ಕೆಲಸವನ್ನು ಕೂಡ ಈ ಬಿ ಜೆ ಪಿ ನೇತೃತ್ವ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಒಂದು ಕಡೆಗೆ ಅವರು ಮೇಲ್ಜಾತಿಗಳ ಶ್ರೀಮಂತ ವಿಭಾಗಕ್ಕೆ 10% ರಿಸರ್ವೇಷನ್ ಮಾಡ್ತಾರೆ, ಇನ್ನೊಂದು ಕಡೆ ದುರ್ಬಲ ಜನಸಮುದಾಯಗಳಿಗೆ ಇದ್ದಂಥ ಮೀಸಲಾತಿ ಸಿಗಲಾರ್ದಂಗೆ ಶಿಕ್ಷಣ ಮತ್ತು ಏನು ಉದ್ಯೋಗ ಕೊಡ್ತಕ್ಕಂಥ ಸಾರ್ವಜನಿಕ ರಂಗವನ್ನು ಖಾಸಗೀಕರಣ ಮಾಡ್ತಾರೆ. ಸೊ ಈ ರೀತಿಯ ಒಂದು ಪ್ರಜಾಸತ್ತೆಯ ವಿರುದ್ಧವಾಗಿ ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ರಾಜ್ಯಗಳ ಒಕ್ಕೂಟ ಸ್ವರೂಪಕ್ಕೆ ಸಂಬಂಧಪಟ್ಟು ರಾಜ್ಯಗಳಿಗೆ ಕೊಡಬೇಕಾದಂಥ ಸಂಪನ್ಮೂಲಗಳನ್ನು ಕೊಡದೆ ಸತಾಯಿಸಲಾಗ್ತಾ ಇದೆ. ವಿರೋಧ ಪಕ್ಷಗಳ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳ ವಿರುದ್ಧ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಲಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಒಟ್ಟು 4 ಈ ಆಧಾರ ಸ್ತಂಭಗಳನ್ನು ಇವತ್ತು ಅವರು ಕೊಲೆಗೆಡಿಸ್ತಾ ಇದ್ದಾರೆ, ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ, ಸರ್ವಾಧಿಕಾರವನ್ನು ಹೇರೋದಕ್ಕೆ ಬೇಕಾದಂಥ ಅಡಿಪಾಯವನ್ನು ಮಾಡಿರೋದ್ರಿಂದ ಈ ಅಪಾಯದ ವಿರುದ್ಧ ಈ ದೇಶದ ಜನ, ಈ ರಾಜ್ಯದ ಜನ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸರಿಯಾದಂಥ ತೀರ್ಪನ್ನು ಕೊಡಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ಇತರೆ ವಿಚಾರಗಳನ್ನು ನಮ್ಮ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಪ್ರಕಾಶ್ ಅವರು ಮಾತಾಡ್ತಾರೆ. ಈ ಸರ್ಕಾರದಲ್ಲಿ ಈಗ ಯಾವ ಡೇಟಾ ಕಲೆಕ್ಷನ್ ಇಲ್ಲ. ಈಗ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಂತ ಏನು ನಾವು ಮಾಡ್ತಾ ಇದ್ವಿ, ನಮ್ಮ ದೇಶದಲ್ಲಿ ಮೊದಲಿಂದ ಇತ್ತು, ಅದು ಮಹಲ್ ಮಬೀಸ್ ಅವರ ಕಾಲದಿಂದ ಇತ್ತು. ಅದನ್ನು ದುರ್ಬಲಗೊಳಿಸಿ ಈಗ ಯಾವ ಸಮೀಕ್ಷೆಗಳು ನಡೆಯಲ್ಲ, ಯಾವುದೇ ಡೇಟಾ ಸಿಕ್ಕಲ್ಲ ಸರ್ಕಾರದಲ್ಲಿ. ಬರೀ ಸುಳ್ಳು ಅಂಕಿಅಂಶಗಳನ್ನು ಹೇಳಿ ದೇಶ ಬಹಳ ಅಭಿವೃದ್ಧಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮೋದಿಯವರು. ಅಸಲಿಗೆ ಹಣದುಬ್ಬರದ ಪ್ರಮಾಣವನ್ನು ಹೋಲಿಸಿದರೆ ಇಡೀ ದೇಶದ GDP 3.5%ಗಿಂತ ಜಾಸ್ತಿ ಇಲ್ಲ ಅಂತೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಈ ಸರ್ಕಾರ 8.5% ಇದೆ GDP ಬೆಳವಣಿಗೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಉದ್ಯೋಗದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಂಘಟಿತ ಉದ್ಯೋಗ ಇವತ್ತು ರೂಪುಗೊಳ್ತಾ ಇದೆ. ಅಂದರೆ ಅತಂತ್ರದ ಉದ್ಯೋಗ ಮತ್ತು ಅಸಂಘಟಿತ ಉದ್ಯೋಗ. ಈಗ ನಿಮಗೂ ಚೆನ್ನಾಗಿ ಗೊತ್ತಿದೆ, ಕಾಯಂ ಉದ್ಯೋಗ ಅನ್ನೋದೇ ಇಲ್ಲ ದೇಶದಲ್ಲಿ ಇವತ್ತಿನ ಯಾವುದೇ ರಂಗ ತಗೊಂಡ್ರೆ, ಅದು ಕೇಂದ್ರ ಸರ್ಕಾರಿ ಇರಲಿ, ರಾಜ್ಯ ಸರ್ಕಾರಿ ಇರಲಿ, ಸಾರ್ವಜನಿಕ ಸಂಸ್ಥೆಗಳಿರಲಿ, ಎಲ್ಲೂ ಕೂಡ ಕಾಯಂ ಉದ್ಯೋಗ ಅನ್ನೋದೇ ಕಂಪ್ಲೀಟ್ ಆಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಎಲ್ಲವೂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಜನರ ಆದಾಯಗಳನ್ನು ದುರ್ಬಲಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ಜನರು ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗ್ತಿದೆ, ಆದರೆ ಕೆಲವೇ ಕೆಲವು ಜನ ಬಂಡವಾಳದಾರರು ವಿಪರೀತವಾದ ಆಸ್ತಿಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಇತ್ತೀಚೆಗೆ ಪ್ರಕಟ ಆಗಿರ್ತಕ್ಕಂಥ ಜಾಗತಿಕ ಆದಾಯ ಮತ್ತು ಸಂಪತ್ತಿನ ಒಂದು ಸರ್ವೆ ಮಾಡಿದ್ದಾರೆ, ಸಮೀಕ್ಷೆ, ಅದರ ಪ್ರಕಾರ ಭಾರತದ ಒಳಗಡೆಯಲ್ಲಿ 1% ಜನ ಮೇಲ್ಗಡೆ ಇರತಕ್ಕಂಥ 1% ಜನರ ಹತ್ರ ದೇಶದ 40% ಆಸ್ತಿ ಶೇಖರಣೆ ಆಗಿದೆ ಅನ್ನುವಂಥ ಮಾಹಿತಿ ಹೇಳಿದ್ದಾರೆ. ನಮ್ಮ ದೇಶದ 10% ಶ್ರೀಮಂತ ವರ್ಗಗಳ ಹತ್ರ ದೇಶದ 77% ಆಸ್ತಿ ಶೇಖರಣೆ ಆಗಿದೆ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಕೆಳಗಡೆಯಿಂದ ದೇಶದ 1/2 ಜನಸಂಖ್ಯೆ ಏನಿದೆ, 70 crore ಜನ, ಅವರ ಆಸ್ತಿ ಕೇವಲ 3% ಮಾತ್ರ ಇದೆ ಅನ್ನುವಂಥ ಅಂಕಿಅಂಶಗಳು ಬಿಡುಗಡೆ ಆಗಿದ್ದಾರೆ. ಅಂದರೆ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಕಂಡರಿಯಲಾರದಷ್ಟು ಈ ಆದಾಯ ಮತ್ತು ಆಸ್ತಿಗಳ ಅಸಮಾನತೆ ಇವತ್ತು ದೇಶದಲ್ಲಿ ಹೆಚ್ಚಾಗಿದೆ. ಕೆಲವೇ ಕೆಲವು ಬಂಡವಾಳದಾರರ ಆಸ್ತಿಗಳು ವಿಪರೀತವಾಗಿ ಜಾಸ್ತಿ ಆಗಿದ್ದಾವೆ. ಅವರ ಆಸ್ತಿಗಳು ಜಾಸ್ತಿ ಆಗಲಿಕ್ಕೆ ಮೋದಿ ಸರ್ಕಾರ ಅನುಸರಿಸಿದಂಥ ಬಂಡವಾಳದಾರರ ಪರವಾದಂಥ ನೀತಿಗಳು ಕಾರಣ ಆಗಿದ್ದಾವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕ್ವಿಡ್ ಪ್ರೋ ಕ್ವೋ ಅನ್ನುವಂಥ ಪ್ರಶ್ನೆ ಏನಿದೆ, ನೀವು ಬಂಡವಾಳದಾರರಿಗೆ ಸಹಾಯ ಮಾಡೋದು, ಬಂಡವಾಳದಾರರು BJPಗೆ ಸಹಾಯ ಮಾಡುವಂಥದ್ದು, ಇದು ಬಹಳ ದೊಡ್ಡ ಪ್ರಮಾಣಕ್ಕೆ ನಡೆದಿದೆ. ಅದರ ಭಾಗವಾಗಿ ಎಲೆಕ್ಟ್ರಲ್ ಬಾಂಡ್ಸು ಸುಪ್ರೀಂ ಕೋರ್ಟ್ ಅದನ್ನು ಅಸಂವಿಧಾನಿಕ ಅಂತೇಳಿ ಘೋಷಣೆ ಮಾಡಿರೋ ವಿಚಾರ ನಿಮಗೆ ಗೊತ್ತಿದೆ. ಯಾರ ಹತ್ರ ಎಲ್ಲ ಇವರು ದುಡ್ಡಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳೆಲ್ಲ ಇವತ್ತು ಮಾಧ್ಯಮದ ಮುಖಾಂತರ ಇದೆ. ಗೋ ಮಾತೆ ಬಗ್ಗೆ ಇವರು ಪ್ರೀತಿಯನ್ನು ಜನರ ಮಧ್ಯದಲ್ಲಿ ಒಡಕ ನೋಟು ಮಾಡಲಿಕ್ಕೆ ಗೋ ಪ್ರಶ್ನೆಯನ್ನು ಎತ್ತಾರೆ. ಆದರೆ ಇವರು ಎಲೆಕ್ಟ್ರಲ್ ಬಾಂಡಲ್ಲಿ ಅತ್ಯಂತ ಹೆಚ್ಚು ಗೋವಿನ ಮಾಂಸವನ್ನು ವಿದೇಶಿಗಳಿಗೆ ರಫ್ತು ಮಾಡತಕ್ಕಂಥ ಕಂಪನಿಗಳಿಂದ ಅತಿ ಹೆಚ್ಚು ಹಣ ಸಂಗ್ರಹ ಮಾಡಿರ್ತಕ್ಕಂಥವ್ರು BJPಯವರು. ಎಲೆಕ್ಟ್ರಲ್ ಬಾಂಡ್ಸ್ ಇವರಿಗೆ ಗೋವು ಅನ್ನುವಂಥದ್ದು ದುಡ್ಡು ಸಂಗ್ರಹ ಮಾಡಲಿಕ್ಕಿರ್ತಕ್ಕಂಥ ಅಸ್ತ್ರನೇ ಹೊರತು ಬೇರೇನಲ್ಲ. ಹಾಗಾಗಿ ಜನರ ಮಧ್ಯದಲ್ಲಿ ಗೋವಿನ ಹೆಸರಲ್ಲಿ ವಿಭಜನೆ ಮಾಡ್ತಾರೆ, ಕೋಮು ಗಂಡುವಿನ ಉಬ್ಬಿಸ್ತಾರೆ, ಅದರ ದುಡ್ಡು ಮಾಡ್ತಾರೆ.
ಫಾರ್ಮಾ ಕಂಪನಿಗಳ ಹತ್ರ ಕೋವಿಡ್ ಟೈಮಲ್ಲಿ ಅವರು ಯಾವ ಇಂಜೆಕ್ಷನ್ಗಳು ಮತ್ತು ಔಷಧಿಗಳನ್ನು ಬಳಸಬಾರ್ದು ಅಂತೇಳಿ ಹೇಳಲಾಗಿತ್ತೋ ಅದನ್ನು ಬಳಸಲಿಕ್ಕೆ ಅನುಮತಿ ಕೊಟ್ಟು ಆ ಕಂಪನಿಗಳಿಂದ ಎಲೆಕ್ಟ್ರಾನ್ ಬಾಂಡ್ಸಲ್ಲಿ ದುಡ್ಡು ಸಂಗ್ರಹ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋಂಥದ್ದು ರೆಮ್ಡಿಸಿವಿರ್ ಇಂಜೆಕ್ಷನ್ ಆ ಟೈಮಲ್ಲಿ 100-150 ರೂಪಾಯಿ ಬೆಲೆ ಬಾಳ್ತಿದ್ದಂಥ ಒಂದು ಇಂಜೆಕ್ಷನ್ಗೆ ಜನಕ್ಕೆ ಭಯ ಹುಟ್ಟಿಸಿ ಒಂದು ಇಂಜೆಕ್ಷನನ್ನು 5,000, 10,000, 50,000, 100,000 ಕಳ್ಳ ಮಾರ್ಗದಲ್ಲಿ ಅದನ್ನು ಮಾರಾಟ ಮಾಡಿ ಭಯ ಹುಟ್ಟಿಸಿ ಜನ ಇಂಜೆಕ್ಷನ್ ತಗೊಳ್ಳಂಗೆ ಮಾಡಿಬಿಟ್ರು. ಆದರೆ ಆ ಇಂಜೆಕ್ಷನ್ ಬಳಕೆಗೆ ಯೋಗ್ಯ ಅಲ್ಲ ಅಂತೇಳಿ ಆ ಇಂಜೆಕ್ಷನ್ ಮಾರ್ಕೆಟಿಗೆ ಬಿಟ್ಟಾಗಲೇ WHO ಅದು 6 ತಿಂಗಳ ಹಿಂದೆನೇ ಅದು ಮಾಹಿತಿ ಕೊಟ್ಟಿತ್ತು, ಇದು ಇಂಜೆಕ್ಷನ್ ಯೋಗ್ಯ ಅಲ್ಲ, ಇದರಿಂದ ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಇದರಲ್ಲಿ ಪೂರಕಾಂಶಗಳಿಲ್ಲ ಅಂತೇಳಿ. ಆದರೂ ಮೋದಿ ಸರ್ಕಾರ ಗುಜರಾತ್ನ ಕಂಪನಿಗೆ ಅದನ್ನು ತಯಾರು ಮಾಡಲಿಕ್ಕೆ, ಕ್ಯಾಡಿಲಾ ಅನ್ನೋಂಥ ಕಂಪನಿಗೆ ತಯಾರು ಮಾಡಲಿಕ್ಕೆ ಅಕ್ರಮವಾಗಿ ಅವಕಾಶ ಕೊಟ್ಟು ಅವರು 1,000 ಕೋಟಿ ರೂಪಾಯಿ ಲೂಟಿ ಮಾಡೋದಕ್ಕೆ ಬಿಟ್ಟು ಜನರ ಮೇಲೆ ಬಹಳ ಕೆಟ್ಟ ಪರಿಣಾಮ ಅದರಿಂದ ಬೀರಿದೆ ಅನ್ನುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಆ ಕಂಪನಿಯಿಂದ BJP ಎಲೆಕ್ಟ್ರಲ್ ಬಾಂಡ್ಸಲ್ಲಿ ದುಡ್ಡು ಸಂಗ್ರಹ ಮಾಡಿದೆ. ಈ ರೀತಿಯಲ್ಲಿ ಜನರ ಆರೋಗ್ಯವನ್ನು ರಕ್ಷಣೆಗೆ ಗಮನ ಕೊಡದೇನೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ದರೂ ಕೂಡ BJP ಕಂಪನಿಗಳಿಗೆ ಲಾಭ ಮಾಡಲಿಕ್ಕೆ ಅವಕಾಶ ಕೊಟ್ಟು ಜನರ ಆರೋಗ್ಯದ ಮೇಲೆ ಕೆಟ್ಟ ಇದನ್ನು ಅದು ಬೀರಿ ಕೆಲಸ ಮಾಡಿದೆ ಮತ್ತು ಅವರಿಂದ ಹಣ ಸಂಗ್ರಹ ಮಾಡಿದೆ. ಈ ರೀತಿ ಒಳಗಡೆಯಲ್ಲಿ ದೇಶ ಕಂಡರಿಲಾರದಂಥ ರೀತಿ ಒಳಗಡೆಯಲ್ಲಿ ಇವತ್ತು ಭ್ರಷ್ಟಾಚಾರಕ್ಕೆ ಮೋದಿ ಸರ್ಕಾರ ಕೈ ಹಾಕಿದೆ, ನಡೆಸಿದೆ. ಸ್ವತಃ ನಮ್ಮ ದೇಶದ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪರಕಾಲ ಪ್ರಭಾಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇಶದ ಮುಂದೆ ಈಗ ಈ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಕೇವಲ ಭಾರತದಲ್ಲಿ ದೊಡ್ಡ ಭ್ರಷ್ಟಾಚಾರದ ಹಗರಣ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಬೃಹತ್ ಭ್ರಷ್ಟಾಚಾರದ ಹಗರಣ ಅಂತೇಳಿ ಅವರು ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಿಂತ ಪ್ರಕರಣ ನಡೀತಾ ಇದೆ, ಮೋದಿಯವರು ಹೇಳಿದ್ದೇನು, ನಾ ಕಾವುಂಗ ನಾ ಕಾಣೆದುಂಗ ಅಂತೇಳಿ ಹೇಳಿದ್ರು, ಆದರೆ ಇವತ್ತೇನಾಗಿದೆ ಅದು ಬದಲಾಗೋಗಿದೆ. ಸಿರ್ಫ್ ಮೇ ಕಾವುಂಗ ಅವ್ರ ಕಿಸಿಕೋ ಕಾನೆ ನಹಿದುಂಗ ಅನ್ನೋಂಥ ರೀತಿಯಲ್ಲಿ ಅದು ಬದಲಾಗಿದೆ. ತಾನು ಮಾತ್ರ ತಿನ್ನಬೇಕು, ಬೇರೆ ಯಾರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಅವರು ಕಳೆದ 10 ವರ್ಷಗಳಲ್ಲಿ ಮಾಡಿರೋದನ್ನು ನಾವು ಗಮನಿಸ್ಬೋದು. ಈ ರೀತಿಯಲ್ಲಿ ಎಲ್ಲ ರಂಗಗಳಲ್ಲಿ ಭ್ರಷ್ಟಾಚಾರ ಮತ್ತು ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ. ನಿಮಗೆ ಗೊತ್ತಿದೆ ಈ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತೇಳಿ ಅನುಮಾನ ಇದೆ, ತುಂಬ ಜನಕ್ಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ಚುನಾವಣಾ ಆಯೋಗವನ್ನು ತನ್ನ ಕೈಗೊಂಬೆಯಾಗಿ ಮಾಡಿಕೊಳ್ಳಲಿಕ್ಕೆ ಕಾನೂನನ್ನೇ ತಿದ್ದುಪಡಿ ಮಾಡಿದೆ ಮೋದಿ ಸರ್ಕಾರ. ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಿಕ್ಕಿದ್ದಂಥ ಒಂದು ಸಮಿತಿ ಏನಿತ್ತು, ಆಯ್ಕೆ ಸಮಿತಿ, ಅದರಲ್ಲಿ 3 ಜನ ಇರ್ತಿದ್ರು, ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಿದ್ರು. ಅದರಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರಬಾರ್ದು ಅಂತೇಳಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಕೊನೆಗೆ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟ್ರು ವಿರೋಧ ಪಕ್ಷದ ನಾಯಕರು ಅಂತೇಳಿ ಮಾಡಿದ್ದಾರೆ. ಈ ಕೊನೆಗೆ ಮೊನ್ನೆ ಆಯ್ಕೆ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನರ್ಸಲ್ಲಿ ಒಬ್ಬರು ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರಿಯಲ್ಲಿ ಅಮಿತ್ ಶಾ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಚೀಫ್ ಸೆಕ್ರೆಟರಿ ಇವತ್ತು ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ. ಚುನಾವಣೆಗಳು ನ್ಯಾಯಬದ್ಧವಾಗಿ ನಡೀತವೆ ಅನ್ನೋದಕ್ಕೆ ಯಾವುದೇ ನಂಬಿಕೆ ಇಲ್ಲದ ರೀತಿಯಲ್ಲಿ ಆಗಿದೆ. ಇವತ್ತು ಚಂಡೀಗಢನ ಮೇಯರ್ ಎಲೆಕ್ಷನಲ್ಲಿ ಇವರು ಮಾಡಿದ್ದೇನು ಅಂತ ನಿಮಗೆ ಗೊತ್ತಿದೆ. ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿ ಬಹುಮತ ಇದ್ದಾಗಲೂ ಕೂಡ ತನಗೆ ಬೇಕಾದಂಥ YSR ಆಫೀಸರ್ನ ಹಾಕಿ ಚಲಾಯಿಸಿದಂಥ ಮತಪತ್ರಗಳನ್ನೇ ತಿರಸ್ಕೃತ ಮಾಡಿ ಕೊನೆಗೆ BJP ಮೇಯರ್ನ ಆಯ್ಕೆ ಮಾಡತಕ್ಕಂಥ ಓಪನ್ ಆದಂಥ ಒಂದು ನಗ್ನ ಚುನಾವಣಾ ಪದ್ಧತಿಗಳನ್ನು ಉಲ್ಲಂಘನೆ ಮಾಡಿ ನಗ್ನವಾಗಿ ಯಾವ ಹಂತಕ್ಕೆ ಬೇಕಾದ್ರೂ ನಾವು ಹೋಗ್ತೀವಿ ಅಧಿಕಾರ ಹಿಡೀಲಿಕ್ಕೆ ಅಂತೇಳಿ BJP ಪ್ರದರ್ಶನ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ ಇಲ್ಲದೇ ಇದ್ದಿದ್ರೆ ಇವತ್ತು ಚಂಡೀಗಢನ ಮೇಯರ್ BJP-ಯವರಾಗಿರ್ತಿದ್ರು. ಈ ರೀತಿಯಲ್ಲಿ ಅಧಿಕಾರ ಹಿಡೀಲಿಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಲಿಕ್ಕೆ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲಿಕ್ಕೆ ಮತ್ತು ನಾಶ ಮಾಡಲಿಕ್ಕೆ ಇವತ್ತು BJP ಕೆಲಸ ಮಾಡ್ತಾ ಇದೆ, ಮೋದಿಯವರು ಕೆಲಸ ಮಾಡ್ತಿದ್ದಾರೆ. ಇದು ಬಹಳ ಅಪಾಯಕಾರಿ ಸಂದೇಶಗಳನ್ನು ನಮ್ಮ ದೇಶದ ಮುಂದೆ ಇಡ್ತಾ ಇದೆ. ನೀವು ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರ್ತಕ್ಕಂಥ ಪ್ರಕರಣ ನೋಡಿ, ಸಾಮಾನ್ಯವಾಗಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಬಂಧಿಸಲಿಕ್ಕೆ ತನಿಖೆ ನಡೆಸಲಿಕ್ಕೆ ನಮ್ಮ ದೇಶದಲ್ಲಿ ಪ್ರಿವೆನ್ಷನ್ ಆಫ್ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಒಂದಿದೆ, ನಮ್ಮಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ಒಂದಿದೆ. ಆ ಕಾಯ್ದೆಯಡಿಯಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಲಿಕ್ಕೆ ಶಿಕ್ಷೆ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಬದಲಿಗೆ
ಪಿಎಂಎಲ್ಎನ ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಅನ್ನ. ಯಾಕೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಅಲ್ಲಿ ಬಂಧಿಸಿದ್ರೆ FIR ಹಾಕಿದ್ರೆ ಬೇಲ್ ಸಿಕ್ಕಲ್ಲ, ಬೇಲ್ ಸಿಗಬಾರದು ಅಂತ ಹೇಳಿ ಇವತ್ತು ತಿದ್ದುಪಡಿ ಮಾಡಿದ್ದಾರೆ ಪಿಎಂಎಲ್ಎ ಆಕ್ಟ್ಗೆ. ಭ್ರಷ್ಟಾಚಾರ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿದ್ರಲ್ಲಿ ಭಯೋತ್ಪಾದಕರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ, ರಾಷ್ಟ್ರದ್ರೋಹಿಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ಅದ್ರಲ್ಲಿ ಬರ್ತದೆ. ಆ ಕಾರಣಕ್ಕಾಗಿ ಬೇಲ್ ಸಿಕ್ಕಲ್ಲ, ಈಗ ವರ್ಷಗಟ್ಟಲೆ ಬೇಲ್ ಸಿಗ್ಲಾರಂಥ ರೀತಿಯಲ್ಲಿ ಈ ಸರ್ಕಾರವನ್ನು ವಿರೋಧ ಮಾಡುವಂಥವ್ರನ್ನೆಲ್ಲ ಜೈಲಿಗೆ ಹಾಕ್ಲಿಕ್ಕೆ ಬೇಕಾದಂಥ ಕೆಲಸಗಳನ್ನು BJP ಸರ್ಕಾರ ಮಾಡ್ತಾ ಇದೆ. ವಿಶೇಷ ಅಂದರೆ ನಮಗೂ ನಿಮಗೆಲ್ಲ ಜನಕ್ಕೆಲ್ಲ ಗೊತ್ತಿರುವಂಥದ್ದು, ನಮ್ಮಲ್ಲಿ ಸಾಮಾನ್ಯ ಕಾನೂನಿನ ಪದ್ಧತಿಗಳೇನಿದ್ದಾವೆ, ಯಾರಾದರೂ ಆರೋಪ ಮಾಡಿದರೆ ಇಂಥವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದಂಥವರು ತಪ್ಪನ್ನು ನಿರೂಪಿಸಬೇಕು. ದಿ ಬರ್ಡನ್ ಆಫ್ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ಬರ್ಡನ್ ಯಾರ್ದು ಅಂತಂದರೆ ಯಾರು ಆರೋಪ ಮಾಡಿದಾರೋ ಅವ್ರದ್ದು. ಆದರೆ PMLA ಕಾಯ್ದೆಯಲ್ಲಿ ವಿಶೇಷ ಏನಂದರೆ ಮೋದಿ ಸರ್ಕಾರ ಮಾಡಿದ ತಿದ್ದುಪಡಿ ಪರಿಣಾಮವಾಗಿ ಯಾರು ಆರೋಪಕ್ಕೆ ಒಳಗಾಗ್ತಿದ್ದಾರೋ ಅವರೇನೆ ನಾನು ತಪ್ಪಿತಸ್ಥಲ್ಲ ಅಂತೇಳಿ ಪ್ರೂವ್ ಮಾಡಬೇಕಂತ ಒಂದು ಪ್ರಸಂಗ ಬಂದ್ಬಿಟ್ಟಿದೆ ಅದರಲ್ಲಿ. ಹೀಗಾಗಿ ಅತ್ಯಂತ ಅನ್ಡೆಮೋಕ್ರೆಟಿಕ್ ಆದಂಥ ಸರ್ವಾಧಿಕಾರಿ ಆದಂಥ ಲಕ್ಷಣಗಳು ಇದರಲ್ಲಿದ್ದಾವೆ. ಹೀಗಾಗಿನೆ ಇವತ್ತು ಇಡೀ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಪತ್ರಕರ್ತರು ಜೈಲಲ್ಲಿರುವಂಥದ್ದು ಭಾರತದಲ್ಲಿ ಅನ್ನುವಂಥ ಪ್ರಶ್ನೆ ಬಂದಿದೆ. ಯಾಕೆ ಇಂಥ ಸತ್ಯಗಳನ್ನು ಯಾರೆಲ್ಲ ಇವತ್ತು ಸರ್ಕಾರದ ತಪ್ಪುಗಳನ್ನು ಹೊರಗಡೆ ಎಳೀತಾ ಇದ್ದಾರೆ, ಧೈರ್ಯವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಪತ್ರಕರ್ತರಿದ್ದಾರೆ ಅವರನ್ನೆಲ್ಲ ಈ PMLA ಅಡಿಯಲ್ಲಿ UAPA ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಾಕ್ತಕ್ಕಂಥದ್ದು ಬೇಲಿಗಳೇ ಕೊಡಲ್ಲ ಅನ್ನೋಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಅತ್ಯಂತ ಹೆಚ್ಚು ಪತ್ರಕರ್ತರನ್ನು ಕೊಲೆ ಮಾಡಿರ್ತಕ್ಕಂಥ ದೇಶ ಕೂಡ ಭಾರತ ಇವತ್ತು ಅನ್ನೋಂಥ ರೀತಿಯಲ್ಲಿ ಇವತ್ತು ಬರ್ತಾ ಇದೆ. ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನುವಂಥ ಒಂದು ಸಂಸ್ಥೆ, ಜಾಗತಿಕ ಸಂಸ್ಥೆ, ಅದು ಬಹಳ ಸ್ಪಷ್ಟವಾಗಿ ವರದಿ ಮಾಡಿದೆ, ನಿಮ್ಮ ಗಮನದಲ್ಲಿ ಇರುತ್ತೆ. ಅದು 40ಕ್ಕೂ ಹೆಚ್ಚು ಪತ್ರಕರ್ತರು ಈ ಕಾಲಾವಧಿಯಲ್ಲಿ ಕೊಲೆ ಆಗಿದ್ದಾರೆ ಅನ್ನುವಂಥದ್ದು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಯಾಕೆ ಅಂದರೆ ಯಾರು ಪ್ರಶ್ನೆ ಕೇಳ್ತಾರೆ ಅವರನ್ನು ದಮನ ಮಾಡೋದು, ಜೈಲಿಗೆ ಹಾಕೋದು, ಅದನ್ನು ಮೀರಿ ನಡೆದರೆ ಕೊಲೆ ಮಾಡೋದು ಅನ್ನುವಂಥ ಪರಿಸ್ಥಿತಿಗಳಿಗೆ ಬಂದಿದೆ. ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಯುತ್ತಾ ಅನ್ನುವಂಥ ಅಪಾಯಕಾರಿ ಸಂದರ್ಭದಲ್ಲಿ ನಾವಿದ್ದೇವೆ. ಆ ಕಾರಣಕ್ಕಾಗಿ ಸಂವಿಧಾನವನ್ನು ಉಳಿಸೋದು, ಪ್ರಜಾಪ್ರಭುತ್ವವನ್ನು ಕಾಪಾಡೋದು ಅಂತಂದರೆ ಈ ಮೋದಿ ಸರ್ಕಾರವನ್ನು ಸೋಲಿಸುವುದು ಈ ಚುನಾವಣೆಯಲ್ಲಿ ಈ ದೇಶದ ಭವಿಷ್ಯ ದೃಷ್ಟಿಯಿಂದ ಬಹಳ ಅಗತ್ಯವಾಗಿರ್ತಕ್ಕಂಥ ವಿಚಾರ ಅಂತೇಳಿ CPM ಪಾರ್ಟಿ ಭಾವಿಸ್ತದೆ. ಆ ಕಾರಣಕ್ಕಾಗಿ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಹೇಳಿದ ರೀತಿಯಲ್ಲಿ ಕರ್ನಾಟಕದೊಳಗಡೆಯಲ್ಲಿ ನಾವು CPM ಪಾರ್ಟಿ ಸ್ವತಂತ್ರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿದ್ದೇವೆ. ಅಲ್ಲಿ CPM ಅನ್ನು ಬೆಂಬಲಿಸಬೇಕು, ಗೆಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಉಳಿದ 27 ಕ್ಷೇತ್ರಗಳಲ್ಲಿ BJP ಮತ್ತು JDS ಕೂಟವನ್ನು ಸೋಲಿಸಬೇಕು ಅಂತೇಳಿ, ಆ ಕಾರಣಕ್ಕಾಗಿ ಉಳಿದಂತೆ ಸೋಲಿಸ್ಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಮತಗಳನ್ನು ಹಾಕಬೇಕು ಅಂತೇಳಿ ನಾವು CPM ಪಾರ್ಟಿಯಾಗಿ ಈ ರಾಜ್ಯದ ಜನತೆಯಲ್ಲಿ ನಾವು ಮನವಿ ಮಾಡ್ತೇವೆ.